ಏನಿಲ್ಲ ಸರ್, ಇವು ಬಿಟ್ಟಿ ಭಾಗ್ಯಗಳನ್ನ ಉಪಯೋಗ ಇಲ್ಲ ಸರ್. ಇವೆಲ್ಲ ಇವೆಲ್ಲ ಇದು ಅಭಿವೃದ್ಧಿ ಕೆಲಸ ಬೇಕು ನಮಗೆ. ಹೌದಾ? ಜನಗಳಿಗೆ ಕೆಲಸ ಬೇಕು. ಸುಮ್ಮನೆ ಸುಮ್ಮನೆ ಈ ಬಿಟ್ಟಿ ಭಾಗ್ಯಗಳನ್ನ ತಗೊಂಡು 200 ಯೂನಿಟ್ ಕೊಡ್ತೇನೆ ಅಂತ ಅಂದು ಅಲ್ಲಿ ಈಗ ರೇಟ್ ಅಕ್ಕಿ ರೇಟ್ ಜಾಸ್ತಿ ಮಾಡಿದರು, ಬೇಳೆ ರೇಟ್ ಜಾಸ್ತಿ ಮಾಡಿದರು, ಎಲ್ಲ ದಿನಸಿ ರೇಟು ಜಾಸ್ತಿ ಆಗಿದೆ, ಟೊಮೆಟೊ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಹೊಡ್ತಾ ಬೀಳ್ತಾ ಇದೆಯಲ್ಲ ಸರ್ ಇವಾಗ. ಹಾಂ, ನೆಕ್ಸ್ಟ್ ಈಗ ಹೇಳಿದ್ರು ಅವಾಗ ಪ್ರಧಾನಮಂತ್ರಿ ಹಚ್ಚಿ ದಿನ ಕಾ ಆತ ಹಚ್ಚಿ ದಿನ ಕಾ ಆತ ಅಂತ ಇವಾಗ ಹೇಳ್ತಾ ಇದಾರಲ್ಲ. ಹಚ್ಚಿ ದಿನ ಎಲ್ಲಿ ಬಂದಿದೆ ಕರ್ನಾಟಕದಲ್ಲಿ? ಇವರು ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ, ಮತ್ತು ಹಚ್ಚಿ ದಿನ ಬರಬೇಕಲ್ಲ. ಈಗ ಈಗ ಹಚ್ಚಿ ದಿನ ಎಲ್ಲಿ ಬರ್ತಾ ಇದೆ? 200 ಯೂನಿಟ್ ಕೊಡ್ತಾ ಇರೋದು ಫ್ರೀ ಅಂತ ಹೇಳ್ತಿದ್ದಾರೆ, ಆದರೆ ಎಷ್ಟು ವರ್ಷ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವರು ಕೊಟ್ಟಿದ್ರೆ ಎಲ್ರಿಗೂ ಒಳ್ಳೆಯದು, ಬಟ್ ಆ 200 ಯೂನಿಟ್ ವಿದ್ಯುತ್ ಎಲ್ಲಿಂದ ಪ್ರೊಡ್ಯೂಸ್ ಮಾಡ್ತಾರೆ, ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಹೇಗೆ ಸರ್ಬ್ರೈಸ್ ಮಾಡ್ತಾರೆ ಗೊತ್ತಿಲ್ಲ. ಈ ವರ್ಷ ಈ ತಿಂಗಳಿಂದ ಬಿಲ್ಲು ಫ್ರೀ ಬರಬೇಕು ನಮಗೆ. ಆ್ಯಕ್ಚುಲಿ ಫ್ರೀ ಇನ್ನೂ ಬಂದಿಲ್ಲ. ಫ್ರೀ ಬಂದಮೇಲೆ ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಹುಟ್ಟುತ್ತಾ ಇದೆ. ಅಲ್ಲಿ ತನಕನೂ ನಮಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ, ಯಾವುದೇ ಗ್ಯಾರಂಟಿಗಳ ಬಗ್ಗೆ ನಮಗೆ ನಂಬಿಕೆ ಇದುವರೆಗೆ ಇಲ್ಲ. ಸೊ ಖಂಡಿತ ಇದು ಸಕ್ಸಸ್ ಆಗೋವಂಥ ಒಂದು ಗ್ಯಾರಂಟಿ ಯೋಜನೆ ಅಂತೂ ಅಲ್ಲವೇ ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾರೂ ಫ್ರೀ ಕೇಳಿದ್ದಿಲ್ಲ, ಆದರೆ ಫ್ರೀ ಭರವಸೆ ನೀಡಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಕಾದು ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಏನು ಗೊತ್ತಾ, ಅದು ಆ್ಯಕ್ಚುಲಿ ಎಲ್ರಿಗೂ ಆ ರೀತಿ ಕೊಡೋಕೆ ಹೋದರೆ ನೆಕ್ಸ್ಟು ಸರ್ಕಾರ ನಡೆಸೋದು ಯಾವ ರೀತಿ, ಸರ್ಕಾರಕ್ಕೆ ಯಾವ ರೀತಿ ಇನ್ಕಮ್ ಬರಬೇಕು ಅಲ್ವಾ? ಯಾಕೆಂದರೆ ಈಗ ಕೆಲವರು ಕೆಲವೇ ಜನಕ್ಕೆ ಕೊಟ್ಟರೆ ಏನೋ ಆಗ್ತದೆ, ಕೂಲಿ ಕಾರ್ಮಿಕರಿಗೋ ಅಥವಾ ಬಡ ಇವರಿಗೆ. ಬಟ್ ಈಗ ನಾವೆಲ್ಲ ಕಟ್ಟಂಗಿದ್ದೀವಿ, ನಮಗೆಲ್ಲ ಫ್ರೀ ಕೊಟ್ಟರೆ ಉಪಯೋಗ ಆಗುತ್ತಾ? ಬಟ್ ಸರ್ಕಾರ ಮುಂದಿನ ಈ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ರೀತಿ ಮಾಡುತ್ತೆ? ನಾನು ಆ ರೀತಿ ಹೇಳೋದು ಅಲ್ವಾ, ಯಾಕೆಂತಂದರೆ ಯಾವುದೇ ಥರವಾದ ಒಂದು ಫ್ರೀ ಇದನ್ನು ಕೊಡಬೇಕು ಅಂತಂದರೆ ಸ್ವಲ್ಪ ಪೂರ್ವಪರ ಯೋಚನೆ ಮಾಡಬೇಕು. ಈಗ ನೋಡಿ, 200 ಯೂನಿಟ್ಟು ಪ್ರತಿಯೊಬ್ಬರು ಹೆಚ್ಚು ಕಡಿಮೆ ಸಾರ್ವಜನಿಕರು ಅದರಿಂದನೇ ಹೆಚ್ಚು ಕಡಿಮೆ ಸುಮಾರು ಹಣ ಕ್ರೋಢೀಕರಣ ಆಗೋದು ರಾಜ್ಯ ಸರ್ಕಾರಕ್ಕೆ. ಆದರೆ ಈ ರೀತಿ ಕೊಟ್ಕೊಂಡು ಹೋದರೆ ತುಂಬ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಮಾಡೋಕ್ಕಾಗೋದು, ಕುಂಠಿತ ಆಗ್ತವೆ. ಇಲ್ಲ, 103 ಯೂನಿಟ್ ಯೂಸ್ ಮಾಡಿ 92 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಬಟ್ ಇದರಿಂದ ಗೌರ್ಮೆಂಟ್ ಲಾಸ್ ಅಷ್ಟೇ ಹೊರತು ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗೋಲ್ಲ. ಫ್ರೀ ಕೊಡೋದು ಅವಶ್ಯಕತೆಯೂ ಇಲ್ಲ ಜನಗಳಿಗೆ. ಯಾವುದೇ ಒಂದಾಗಲಿ ಫ್ರೀ ಕೊಡೋದ್ರಿಂದ ಏನು ಉಪಯೋಗ ಇದೆ? ಉಪಯೋಗ ಏನಿಲ್ಲ. ಈ 5 ಗ್ಯಾರಂಟಿ ಫ್ರೀನೇ, ಉಪಯೋಗನೇ ಇಲ್ಲ ಜನಗಳಿಗೆ. ನಮ್ಮಿಂದ ದುಡ್ಡು ತಗೊಂಡು ಕೊಡೋದು ಅವಶ್ಯಕತೆ ಏನಿದೆ ಸರ್? ನಮ್ಮಿಂದನೇ ದುಡ್ಡು ತಗೊಂಡು ನಮಗೆ ಕೊಡೋದು ಅವಶ್ಯಕತೆ ಏನಿದೆ? ಈಗ ಹೋಗಿ ಇರೋ ರೇಟ್ಗಿಂತ ಕಡಿಮೆ ಮಾಡಿ ಇವ್ರು ಕೊಟ್ಟಿದ್ದರೆ ಅದು ಗೌರ್ಮೆಂಟಿಂದ ಕೊಟ್ಟಿದೆ, ಯಾವುದರಿಂದ ಬಂದಿದೆ ಕೊಟ್ಟಿದೆ ಅನ್ಬೋದು. ಈಗ ನಮ್ಮ ಮೇಲೆ ಟ್ಯಾಕ್ಸ್ ಎಲ್ಲ ಹಾಕಿ ನಮ್ಮಿಂದನೇ ವಸೂಲಿ ಮಾಡಿ ನಮಗೆ ಕೊಡೋದೇನಿದೆ? ಅವಶ್ಯಕತೆ ಇಲ್ಲ. 5 ಗ್ಯಾರಂಟಿನೂ ಉಪಯೋಗನೇ ಇಲ್ಲ ಅಂತದಿ. ಕೊಡೋರು ಜನಗಳಿಗೆ, ಬಡವರಿಗೆ ಬಗ್ರಿ ಕೊಡಲಿ ರೇಷನ್ನು. 5 ಕೆ ಜಿ ಕೊಡ್ತೀವಿ ಅಂದರೆ 10 ಕೆ ಜಿಯಲ್ಲಿ ಕೊಡ್ತಾ ಇರೋರು ಇವರು ಒಂದು ಸ್ಟೇಟ್ ಗೌರ್ಮೆಂಟಿಂದ 1 ಕೆ ಜಿನೂ ಕೊಡ್ತಿಲ್ಲ. ಇದು ದುಡ್ಡು ಹಾಕ್ತಿದ್ದಾರೆ, ದುಡ್ಡು ಯಾರು ಬೇಕು ಅಂತಾರ? 173 ರೂಪಾಯಿ ಕೊಟ್ಟರೆ ಈಗ 5 ಕೆ ಜಿ ಅಕ್ಕಿ ಕೊಡ್ತಾನೆ ಅಂಗಡಿಯಲ್ಲಿ? ಇಲ್ಲ. ಇದರಿಂದ ಉಪಯೋಗ ಏನಿದೆ? ಜನಗಳ ಮೇಲೆ ಟ್ಯಾಕ್ಸ್ ಹಾಕಿರೋ ತೆಗ್ದು ಮೊದಲು ಯಾವ ಥರ ಇತ್ತು ಅದೇ ಥರ ಮಾಡಿ ಇವ್ರ ಕೈಯಿಂದ ಕೊಟ್ಟರೆ ಈ ಗೌರ್ಮೆಂಟು ಮಾತು ಆಡಿದ ಪ್ರಕಾರ ಕೊಟ್ಟಿದೆ ಅಂತ ನಾವು ಒಂಟಾಗೋ ವರ್ಷವಾಗಿ ಹೇಳ್ಬೋದು. ಇವ್ರು ಅದು ಬಿಟ್ಟು ನಮ್ಮಿಂದನೇ ದುಡ್ಡು ತೊಗೊಂಡು ನಮಗೆ ಹಾಕಿದ್ರು. ಯಾವುದೇ ಆಗಲಿ, ಇದು ಬಸ್ಸಿಂದ ತಗೊಳ್ಳಿ, ಬಸ್ಸಿಗೆ ಓಡಾಡಬೇಕು ಅಂದರೆ ಸೀಟ್ ಸಿಗಲ್ಲ ನಮಗೆ. ರೇಷನ್ ಇವ್ರು ಕೊಟ್ಟರೆ ಅದು ಅವಶ್ಯಕತೆ ಇತ್ತಾ? ವರ್ಕರ್ಸಿನ ನಟ್ಟಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂಥದ್ರಲ್ಲಿ ಇವ್ರು ಕೊಡೋದು ಏನು ಉಪಯೋಗ ಇದೆ? ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಷ್ಟೇ. ಇಲ್ಲಿ ಬಂದು ಮಾಡಲವನು ಸಿದ್ದರಾಮಯ್ಯನೇ ಆಗಲಿ, DK ಆಗಲಿ, ಇನ್ನೊಬ್ಬರೇ ಆಗಲಿ, ಯಾರೇ ಆಗಲಿ, ಮಾತಾಡುವಾಗ ಯೋಚನೆ ಮಾಡಬೇಕು ಎಷ್ಟು ಕೋಟಿ ಇದರಿಂದ ಎಫೆಕ್ಟ್ ಆಗುತ್ತೆ. ಈಗ ಮಧ್ಯಮ ಜನಗಳು ಎಷ್ಟು ಜನ ಇಲ್ಲ, ಎಷ್ಟು ಕೋಟಿ ಜನ ಇದ್ದಾರೆ, ಅವ್ರಿಗೇನಾದ್ರು ಬೆನಿಫಿಟ್ ಕೊಟ್ಟಿದ್ದಾರಾ? ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಅವ್ರು ಏನು ತಿನ್ನಬೇಕು? ಹೌದು, ಈಗ 200 ಯೂನಿಟ್ ಫ್ರೀ ಅಂತ ಹಾಕಿದ್ದಾರೆ. ಇದು ಎಲ್ಲರಿಗೂ ಕೂಡ ಅವಶ್ಯಕತೆ ಇರಲಿಲ್ಲ. ಇದು ಎಲ್ಲರಿಗೂ ಏನಾಗಿದೆ ಅಂದರೆ ಬಡವರಿಗೆ ಈ ಥರ ಬೆನಿಫಿಟನ್ನು ಕೊಡಬೇಕಾಯಿತು, ಮಧ್ಯಮ ವರ್ಗದವರಿಗೂ ಮತ್ತು ಹಣಕಾಸಿನ ಸೌಲಭ್ಯ ಚೆನ್ನಾಗಿರೋರಿಗೆ ಕೂಡ ಇದನ್ನು ಕೊಟ್ಟಿದ್ದಾರೆ. ಇದರ ಅವಶ್ಯಕತೆ ಇರಲಿಲ್ಲ. ಅದರ ಬದಲು ಇದು ಸಾಕಷ್ಟು ಇಂಥ ಅಭಿವೃದ್ಧಿ ಇಂಥ ಒಂದು ಬೆನಿಫಿಟ್ಸ್ ಕೊಡೋದ್ರಿಂದ ಟೋಟಲ್ ಆಗಿ ಇಡೀ ರಾಜ್ಯದ ಬೆಳವಣಿಗೆ ಏನಿದೆ
ಬೆಳವಣಿಗೆ ಕುಟಿತ ಆಗುವ ಎಲ್ಲ ಸಾಧ್ಯತೆಗಳಿದೆ. ಈ ಉದಾಹರಣೆಗೆ ಬರೀ ವಿದ್ಯುತ್ತಿಂದು ಮಾತ್ರ ಅಲ್ಲ, ವಿದ್ಯುತ್ ಜೊತೆಗೆ 2000 ರೂಪಾಯಿ ಮಹಿಳೆಯರಿಗೆ ಕೊಡೋದಾಗಲಿ, ಮನೆಯ ಯಜಮಾನಿಗೆ ಕೊಡೋದಾಗಲಿ, ಅಥವಾ KSRTCಯನ್ನು ಮಹಿಳೆಯರಿಗೆ ಉಚಿತವಾಗಿ ಕೊಡೋದಾಗಲಿ, ಇದರಿಂದ ರಾಜ್ಯದ ಓವರ್ಆಲ್ ಡೆವಲಪ್ಮೆಂಟು ಸಮಸ್ಯೆ ಆಗುತ್ತೆ ಅಂತ ಕೂಡ ಜನಗಳನ್ನು ಏನು ಮತದಾರನ ಖುಷಿ ಪಡಿಸುವ ಸಂದರ್ಭದಲ್ಲಿ ಸಾಮಾನ್ಯ ಬೆಳವಣಿಗೆ ಏನು ಈ ರಸ್ತೆ ಆಗಲಿ, ಮುಂದಿನ ಬೆಳವಣಿಗೆ ಆಗಲಿ, ಡ್ಯಾಮ್ ಆಗಲಿ, ಚಾನಲ್ ಆಗಲಿ, ಆ ಥರ ಏನು ರೈತರಿಗೆ ಅನುಕೂಲ ಆಗೋದಾಗಲಿ, ಅಥವಾ ನಿಜವಾಗೂ ಬಡವರಿಗೆ ಏನು ತೊಂದರೆ ಇದೆ, ಊಟಕ್ಕೆ ಕಷ್ಟ ಇದೆ ಅಂದರೆ ಈಗ ಅಕ್ಕಿನೋ ಅಥವಾ ಇನ್ಯಾವುದೋ ಬೆನಿಫಿಟ್ ಕೊಟ್ಟರೆ ಪರವಾಗಿಲ್ಲ. ಆದರೆ ಇಂಥ ಒಂದು ಜನಗಳನ್ನು ಖುಷಿಪಡಿಸಿ ಮತ ತಗೊಳ್ಳೋಂಥ ಒಂದು ಕಾರ್ಯಕ್ರಮಗಳಿದಾವಲ್ಲ, ಇದು ಅಷ್ಟು ಸಮಂಜಸದ ತರುವ ವ್ಯವಸ್ಥೆ ಅಲ್ಲ. ಅದು ಕಾಂಗ್ರೆಸ್ ಇದರಲ್ಲಿ ಸಿದ್ದರಾಮಯ್ಯನವರು ಒಟ್ಟು ಇದ್ದಿದ್ದರಲ್ಲಿ ಬೆಳವಣಿಗೆಗಳು ಬಡವರಿಗೆ ಅನ್ನೋದು ಇದಕ್ಕೆ ಕೊಡ್ತಾ ಇದ್ದಾರೆ. ಅದು ಅನುಕೂಲ ಅಂತ ಒಂದು ರೀತಿ ಅನನುಕೂಲನೂ ಇರುತ್ತೆ, ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಸರ್, ಕಾಂಗ್ರೆಸ್ಸು ಆ ಸರ್ಕಾರ ಈ ಸರ್ಕಾರದ ಬಗ್ಗೆ ನಾನು ಮಾತಾಡಲ್ಲ. ಒಟ್ಟು ಸರ್ಕಾರ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು, ಅದನ್ನು ಮಾಡಿದ್ದೆ. ಆದರೆ ಅವ್ರು ಮಾಡಿರ್ತಕ್ಕಂಥದ್ದು ಕೆಲವ್ರಿಗೆ ಒಳ್ಳೇದಾಗಿದೆ, ಇಲ್ಲ ಅಂತಲ್ಲ. ಅದನ್ನು ಅದನ್ನ ಬಿಟ್ಟು ಬೇರೆದೇನೋ ಕೇಳಿ ಹೇಳ್ತೀನಿ.